ಸಿಟಿಇ ಸಂಸ್ಥೆಯ ಶ್ರೀಮತಿ ಎ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಚಿಕ್ಕೋಡಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಕೃತಿ ಹೆಣ್ಣು ಗಂಡಿಗೆ ಒಂದೇ ರೀತಿಯ ಸಮಾನ ಅವಕಾಶ ನೀಡಿ ಈ ಭೂಮಿಗೆ ಕಳುಹಿಸಿದ್ದು, ಇದರ ಸತ್ಯ ಅರಿತಾಗ ಸಮಾಜದಲ್ಲಿಯ ತಾರತಮ್ಯ ಭಾವನೆ ಅಳಿಸಿ ಹೋಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ತಾನಾಗಿಯೇ ಬರುತ್ತದೆಂದು ಡಾಕ್ಟರ್ ನೀತಾ ರಾವ್ ತಿಳಿಸಿದರು. ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ, ಪುರುಷರಿಗೆ ಇರುವಷ್ಟು ಮಹತ್ವ ಸ್ತ್ರೀಗೆ ಇಲ್ಲ. ವ್ಯಾಪಾರ ವೃತ್ತಿಯ ಮನೋಭಾವನೆಯನ್ನು ಇಟ್ಟುಕೊಂಡು ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತಿದ್ದು ಪರಿಸ್ಥಿತಿ ವಿಷಮತೆಗೆ ತಿರುಗಿದೆ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಟ್ಟುಗೂಡಿ ದೇಶ ಕಟ್ಟಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು. ಮಹಿಳಾ ವಿದ್ಯಾರ್ಥಿನಿಗಳಿಗೆ ನನ್ನ ನಮಸ್ಕಾರಗಳನ್ನು ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ಎಷ್ಟೊಂದು ಪ್ರೀತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನೀವೆಲ್ಲ ಇಲ್ಲಿ ನೆರೆದಿದ್ದೀರಿ ಇದನ್ನು ನೋಡಿ ಮಹಿಳಾ ದಿನಾಚರಣೆಯ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಅಂತ ನನಗೊಂದು ಸಂಶಯ ಕಾಡ್ತಾ ಇದೆ. ನಮಗಾಗಿಯೇ ಪ್ರತ್ಯೇಕವಾಗಿ ಒಂದು ದಿನ ಬೇಕಾ ಈ ವರ್ಷದಲ್ಲಿ? ಪುರುಷ ದಿನಾಚರಣೆ ಅಂತ ಇಲ್ಲ ಅಥವಾ ಈಗ ಏನಾದ್ರೂ ಇದೆ ಗೊತ್ತಿಲ್ಲ, ಯಾಕಂದ್ರೆ ತಾಯಂದ್ರ ದಿನ, ತಂದೆಯರ ದಿನ ಎಲ್ಲ ಇದೆ. ಈಗ ಮಹಿಳಾ ದಿನಾಚರಣೆ ಅಂತ March 8 ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಹಕ್ಕುಗಳನ್ನ ಪ್ರತಿಪಾದಿಸಲಿಕ್ಕೆ ಮತ್ತು ನಮಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡಿ ಅಂತ ಕೇಳಲಿಕ್ಕೆ ಇದೊಂದು ವೇದಿಕೆ ಅಥವಾ ಇದೊಂದು ದಿನ ಅಂತ ಬಳಸ್ಕೊಂಡು ನಾವು ಯಾವಾಗ್ಲೂ ನಮ್ಮ ಹಕ್ಕೊತ್ತಾಯಗಳನ್ನ ಮಾಡ್ತಾ ಇರ್ತೀವಿ. ಒಂದೊಂದ್ಸಲ ನನ್ಗೆ ಅನಿಸ್ತದೆ ನಾವು ಯಾಕೆ ಯಾರನ್ನಾದ್ರೂ ಕೇಳಬೇಕು ಅಂತ, ಇದನ್ನ ಕೇಳ್ಕೊಡಿಬೇಕಾ? ನಾವು ಎಲ್ಲರಿಗೂ ದೇವರು ಅಥವಾ ಎಲ್ಲರಿಗೂ ಈ ಪ್ರಕೃತಿ ಒಂದೇ ರೀತಿಯಾದ ಅವಕಾಶಗಳನ್ನ, ಒಂದೇ ರೀತಿಯಾದ ಪ್ರತಿಭೆಯನ್ನ ಕೊಟ್ಟು ಈ ಭೂಮಿಗೆ ಕಳಿಸಿದ ಮೇಲೆ ನೀವು ಕೊಡಿ ಅನ್ನಕ್ಕೆ ಬ್ರಿಟಿಷರ ಹತ್ರ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕೇಳಿದ್ವಿ. ನಿಜವಾಗಿ ಹೇಳ್ಬೇಕಂದ್ರೆ ಅವರೇ ನಮ್ಮ ದೇಶದೊಳಗೆ ನುಗ್ಗಿ ಬಂದಿದ್ರು, ಆದ್ರೂ ನಮ್ಗೆ ಸ್ವಾತಂತ್ರ್ಯ ಕೊಡಿ ಅಂತ ಕೇಳಿದ್ವಿ. ಅದೇ ರೀತಿ ಈಗ ಪುರುಷರನ್ನ ಅಂದ್ರೆ ಇರೋಕೆ ಎರಡು ನಾವು ಇದು ಪುರುಷರನ್ನ ನಾವು ನಮ್ಮ ಸ್ವಾತಂತ್ರ್ಯ ಕೊಡಿ, ನಮ್ಮ ಸಮಾನ ಅವಕಾಶ ಕೊಡಿ ಅನ್ನೋದಕ್ಕೇನಾದ್ರು ಅರ್ಥ ಇದೆಯಾ ಅಂತ ಒಂದೊಂದ್ಸಲಿ ಅನಿಸ್ತದೆ. ಇತ್ತೀಚಾಗಿ ಸ್ವಲ್ಪ ಭಗವದ್ಗೀತೆಯನ್ನ ಕೇಳ್ತಾ ನಾನು ಅಂದ್ರೆ ಈ ಶರೀರ ಅಲ್ಲ ಅನ್ನೋ ಒಂದು ವಿಚಾರವನ್ನು ತಿಳಿದ ಮೇಲೆ ನಾನು ಅಂದ್ರೆ ಈ ಶರೀರನೇ ಅಲ್ಲ, ನಾನು ಈ ಶರೀರದಲ್ಲಿ ಕೇವಲ ವಾಸ ಮಾಡಿದ್ದೇನೆ, ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನ ನಾನು ಪ್ರವೇಶ ಮಾಡ್ತೀನಿ ಮುಂದಿನ ಜನ್ಮದಲ್ಲಿ ಅಂತ ಈ ರೀತಿಯೆಲ್ಲ ತಿಳ್ಕೊಂಡ ಮೇಲೆ ನಾನು ಅಂದ್ರೆ ಶರೀರನೇ ಅಲ್ಲ ಅಂದಮೇಲೆ ನಾನು ಹೆಣ್ಣು ನಾನು ಗಂಡು ಅನ್ನೋ ಈ ಭಿನ್ನತೆ ಯಾಕೆ ಅಂತ ನನಗೆ ವಿಚಾರ ಬಂತು. ಮತ್ತೆ ಈ ರೀತಿ ವಿಚಾರ ಬಂದ ಮೇಲೆ ಹೆಣ್ಣಿನ ಪರವಾಗಿ ಏನ್ ಮಾತಾಡ್ಬೇಕು? ಹೆಣ್ಣಿನ ಪರವಾಗಿನೂ ಮಾತಾಡೋ ಬೇಡ, ಗಂಡಿನ ಪರವಾಗಿನೂ ಮಾತಾಡೋ ಅವಶ್ಯಕತೆ ಇಲ್ಲ ಅಂತಂದ ಮೇಲೆ ಈ ಮಹಿಳಾ ದಿನಾಚರಣೆ, ಈ ಮಹಿಳಾ ಹಕ್ಕುತ್ತಾಯ, ಈ ಮಹಿಳಾ ಅಸ್ಮಿತೆ ಇವುಗಳಿಗೆಲ್ಲ ನಿಜವಾಗ್ಲೂ ಅರ್ಥ ಇದೇನು ಅಂತೇಳಿ ನನಗೊಂದು ಸಂಶಯ ಬಂದು ನಾನು ನನ್ನ ಗುರುಗಳನ್ನ ಕೇಳಿದೆ ನಾನೀಗ ಏನ್ ಮಾತಾಡ್ಬೇಕು ಅಂತೇಳಿ. ಈ ರೀತಿ ನನ್ಗೆ ಅನಿಸ್ತಾ ಇದೆ ನಿಮ್ಮ ಇದನ್ನ ಸ್ವಾಧ್ಯಾಯವನ್ನ ಕೇಳಿ ಕೇಳಿ ಅಂದ್ರೆ ಅವರಂತೂ ಅದನ್ನ ನಿಮ್ಮ ಒಳಗಡೆ ಇಟ್ಕೊಳ್ಬೇಕು. ಜಗತ್ತು ಇನ್ನೂ ಅಷ್ಟು ಬದಲಾಗಿಲ್ಲ, ಯಾರ್ಯಾರು ಕೆಲವರು ಬದಲಾಗಿರ್ಬಹುದು, ಎಲ್ಲರೂ ಬದಲಾಗಿಲ್ಲ. ಇನ್ನೂ ಅದಕ್ಕೆ ಅವಕಾಶ ಇದೆ, ಇನ್ನೂ ಕೆಲ ಸಮಯ ಬೇಕಾಗಬಹುದು, ಅದಕ್ಕಾಗಿ ನಾವು ಮಾತಾಡ್ಬೇಕು, ನೀವು ಮಾತಾಡಿ ಅಂತ ಅಂದ್ರೆ ಅದೆಲ್ಲ ವಿಚಾರ ಮಾಡಿದ್ಮೇಲೆ ಹೌದು ಅಂತ ಅನ್ನಿಸ್ತು. ಯಾಕಂತಂದ್ರೆ ಸಾಂಪ್ರದಾಯಿಕವಾಗಿ ಮೊದಲಿನಿಂದನೂ ಭಾರತದಲ್ಲಿ ಪುರುಷರಿಗೆ ಇರುವಷ್ಟು ಮಹತ್ವ ಅಥವಾ ಇಡೀ ಜಗತ್ತಿನಲ್ಲೇ ಹಾಗೆ ನೋಡಿದ್ರೆ ಪುರುಷರಿಗೆ ಇರುವಷ್ಟು ಮಹತ್ವ ಅಂದ್ರೆ ಪಿತೃಪ್ರಧಾನ ಕುಟುಂಬವಾಗಿರೋದ್ರಿಂದ ಪುರುಷರಿಗೆ ಅಥವಾ ಗಂಡು ಮಕ್ಕಳಿಗೆ ಇರುವಷ್ಟು ಮಹತ್ವ ಎಲ್ಲಾ ಕಡೆಗಳಲ್ಲೂ ಒಂದೇ ತರನಾಗಿ ಹೆಣ್ಣು ಮಕ್ಕಳಿಗೆ ಇಲ್ಲ. ಬಹುಶಃ ನಾವು ತುಂಬಾ ಅದೃಷ್ಟವಂತರು, ಕರ್ನಾಟಕದಲ್ಲಿ ಅಷ್ಟೊಂದು ವ್ಯತ್ಯಾಸ ನಮ್ಗೆ ಕಾಣಸಿಗೋದಿಲ್ಲ ಹೆಣ್ಣು ಮತ್ತು ಗಂಡಿನಲ್ಲಿ. ಶಿಕ್ಷಣದಲ್ಲಿ ಕೂಡ ನಾವು ಕರ್ನಾಟಕದಲ್ಲಿ ತುಂಬಾ ಮುಂದುವರೆದಿದ್ದು
ಬಂತು. ಅದೇ ರೀತಿ ಹೆಣ್ಣು ಮತ್ತು ಗಂಡಿನ ಸಮಾನತೆ ಬಗ್ಗೆ ವಿಚಾರ ಮಾಡಿದಾಗ ಕೂಡ ಕರ್ನಾಟಕದಲ್ಲಿ ನಿಜವಾಗ್ಲೂ ಸಾಕಷ್ಟು ಒಳ್ಳೆ ಪರಿಸ್ಥಿತಿ ಇದೆ, ಅಥವಾ ನಾವು ಬದುಕ್ತಾ ಇರುವ ಸಮಾಜದಲ್ಲಿ ಸಾಕಷ್ಟು ಒಳ್ಳೆಯ ಪರಿಸ್ಥಿತಿ ಇದೆ, ಇಬ್ಬರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದೆ. ಏನೇ ಕಷ್ಟ ಬಂದ್ರು ಅದು ಗಂಡಿಗೂ ಬರುತ್ತೆ, ಅದು ಹೆಣ್ಣಿಗೂ ಬರುತ್ತೆ, ಒಬ್ಬರಿಗೆ ಬರ್ತದೆ ಅಂತಲ್ಲ. ಕೆಲವೊಂದು ವಿಷಯಗಳಲ್ಲಿ ಹೆಣ್ಣು ಹೆಚ್ಚು ಕಷ್ಟ ಪಡ್ತಿರಬಹುದು, ಇಲ್ಲ ಅಂತಲ್ಲ, ಆದ್ರೆ ಕೆಲವು ಬೇರೆ ಬೇರೆ ಉತ್ತರ ಭಾರತದ ಕೆಲವು ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ಪರಿಸ್ಥಿತಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದ ಉಮಾ ಸತೀಶ್ ಕುಲಕರ್ಣಿ ಇವರು ವಿದ್ಯಾರ್ಥಿನಿಯರಿಗೆ ಶಿಕ್ಷಣ, ಕ್ರೀಡೆ ಹಾಗೂ ಸಾಧನೆ ಅವರ ಬದುಕಿನಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎಂದು ತಿಳಿಸಿದರು. ಹಾಗೂ ಸಿಟಿಇ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಇವತ್ತಿನ ಈ ಮಹಿಳಾ ದಿನಾಚರಣೆಗೆ ನಾನು ಈ ಪದವಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಾನೇನ್ ಭಾಷೆಯನ್ನು ಬರ್ಕೊಂಡ್ರೆ ನಾನು ಏನ್ ಭಾಷೆಯನ್ನು ಮಾಡಬೇಕಂತ ನನ್ಗೆ ಇರ್ಲಿಲ್ಲ. ಆದ್ರೆ ನಾನು ಸರ್ ಬಂದ್ಮೇಲೆ ಹೇಳಿದ್ದೇನೆ, ನಾನು ಒಂದ್ ಎರಡ್ ಮಾತು ಏನ್ ಬರ್ತಾವಷ್ಟು ಹೇಳ್ತೀನಿ ಅಂತ. ಆದ್ರೆ ನಾನು ಈ ಬಂದಿದ್ದು ನಾನು ಸಿಟಿ ಸಂಸ್ಥೆಯ ಒಬ್ಬ ಮಹಿಳಾ ವಿದ್ಯಾರ್ಥಿನಿ, ಅಂದ್ರೆ ಗರ್ಲ್ಸ್ ಹೈಸ್ಕೂಲಿನ ನಾವು ಒಬ್ಬ ವಿದ್ಯಾರ್ಥಿನಿ. ನಾನು ಈ 30 ವರ್ಷ ಹಿಂದ ನಾನು ನಂದು ಎಲ್ಲ ಇಲ್ಲೇ ನನ್ನ ಶಿಕ್ಷಣ ಮುಗಿದ್ದು. ನಾನು ಅಂದ್ರೆ ನಾನು ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ನನ್ಗೆ ಯಾವಾಗ ಸ್ಪೋರ್ಟ್ಸ್ ವುಮೆನ್ಸ್ ಅಂತ ಕರೆಯೋಗಿ. ಅವಾಗ ನನ್ನ ಸ್ಪೋರ್ಟ್ಸ್ ಅಂದ್ರೆ ನನಗಿದ್ದು ಅಡಿಗೆ ಸ್ಕೂಲ್ ಗ್ರೌಂಡ್ ನೋಡಿದ್ರೆ ನಾನು ಸ್ಪೋರ್ಟ್ಸ್ ಆಡಬೇಕೇ ಅನಿಸ್ತಿದೆ. ಈಗ ನಮ್ಮ ಮಹಿಳೆಯ ಬಗ್ಗೆ ಹೇಳಬೇಕು ಅಂದ್ರೆ ಮೇಡಮ್ ಅವ್ರು ಎಲ್ಲ ಮಹಿಳಾ ವಿಷಯ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಇನ್ನೇನ್ ನಾನು ಹೇಳ್ಬೇಕಂದ್ರೆ ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯೋಣ ಅಂತ ಇದೊಂದೇ ನನ್ನ ಇದು. ಈ ಸಿವಿ ಸಂಸ್ಥೆಯ ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿನಿಯರಿಗೆ ಎಲ್ಲ ಶಿಕ್ಷಕರು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ ಮತ್ತು ವಿದ್ಯಾರ್ಥಿನಿಯರು ಆ ರೀತಿ ಮುಂದುವರೆದು ಹೋಗ್ತಿದ್ದಾರೆ. ಅವರು ಎಲ್ಲ ಈ ಗೋಲ್ಡ್ ಮೆಡಲ್ ತಗೊಂಡಂತ ವಿದ್ಯಾರ್ಥಿನಿಯರನ್ನು ನೋಡಿ ನನಗೆ ಬಹಳ ತುಂಬಾ ಖುಷಿ ಆಯ್ತು. ಯಾರಾದ್ರೂ ಸಿಟಿ ಸಂಸ್ಥೆಯಿಂದ ಒಳ್ಳೆ ಗೋಲ್ಡ್ ಮೆಡಲ್ ಗಳಿಸಿದಂತ ವಿದ್ಯಾರ್ಥಿನಿಯರಿಗೆ ನೋಡಿ ನನಗೆ ಬಹಳ ತುಂಬಾ ಖುಷಿ ಆಗಿದೆ. ಮತ್ತು ಈ ಒಲಿಂಪಿಕ್ಸ್ ನಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ಬೆಳ್ಳಿ ಪದಕ ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಆದ್ರೆ ಈ ಸಿಟಿ ಸಂಸ್ಥೆಯ ವಿದ್ಯಾರ್ಥಿನಿಯರು ಒಲಿಂಪಿಕ್ಸ್ ನಲ್ಲಿ ಹೋಗಿ ಚಿನ್ನದ ಪದಕವನ್ನು ಗಳಿಸಿದೆ ಅಂತ ನಾನು ಹೆಮ್ಮೆಯ ವಿಷಯ ಮಾಡ್ತೇನೆ. ಯಾಕಂದ್ರೆ ನಾನು ಒಬ್ಬ ಸ್ಪೋರ್ಟ್ಸ್ ವುಮೆನ್ ಆಗಿದ್ದೀನಿ. ನಾನು ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ನಾನು ಹೇಳೋಣ ಎಸ್ ಎಲ್ ಗಳನ್ನು ನಾವು ಸ್ಪೋರ್ಟ್ಸ್ ಗೆ ಹೋಗಿಲ್ಲ ಅಂತ. ನಾನು ವಾಲಿಬಾಲ್, ಬೋಹಾಲ್, ಲಾಂಗ್ ಜಂಪ್ ಎಲ್ಲ ಸ್ಪೋರ್ಟ್ಸ್ ಆಡ್ತಿದ್ದೆ. ಆ ರೀತಿ ಎಲ್ಲರೂ ವಿದ್ಯಾರ್ಥಿನಿಯರು ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸ್ರಿ ಮತ್ತು ಅಭ್ಯಾಸದಲ್ಲಿ ಭಾಗವಹಿಸ್ರಿ. ಈ ರೀತಿ ಎಲ್ಲ ಈಗ ನೋಡಿದ್ರಿ ಮನೆ ಮನೆಯಲ್ಲಿ ಮಹಿಳಾ ಕ್ರಿಕೆಟ್ ಪಾಕಿಸ್ತಾನ ಮತ್ತು ಇದು ಇಂಡಿಯಾ ಅದರೊಳಗೆ ಇಂಡಿಯಾನೇ ಮೊದಲು ಪ್ರೈಸ್ ತಗೊಂಡಿದ್ದು. ಮತ್ತೆ 2022 ಇಸ್ವಿಯೊಳಗೆ ಮಹಿಳೆಯರೇ ಮುಂದೆ ಹೋಗಿದ್ದಾರೆ. ಈ ರೀತಿ ಮಹಿಳೆಯರು ಎಲ್ಲ ದೃಷ್ಟಿಯಿಂದ ಮುಂದೆ ಹೋಗಲಿ, ಈ ಸಿಟಿ ಸಂಸ್ಥೆಯ ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಆಗಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು. ವೇದಿಕೆಯ ಮೇಲೆ ಶೋಭಾ ಮಾಂಜ್ರೇಕರ್, ಜಯಶ್ರೀ ಶೆಡಬಾಳ್, ತೃಪ್ತಿ ಕುಲಕರ್ಣಿ, ಅನುರಾಧಾ ಕುಲಕರ್ಣಿ, ಹಿರಿಯರಾದ ಕೆಪಿ ಶೆಡಬಾಳ್ ಉಪಸ್ಥಿತರಿದ್ದರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ವೈಎಸ್ ಮಿರ್ಜಿ, ವಿಪಿ ಶೆಡಬಾಳ್, ಕಿರಣ್ ಕುಲಕರ್ಣಿ, ಗಣ್ಯರಾದ ವೀಣಾ ಕೌಟ್ಗಿಮಠ್, ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಂ ಕುಲಕರ್ಣಿ, ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಹಾಜರಿದ್ದರು. ಮಹಿಳಾ ವಿಶ್ವವಿದ್ಯಾಲಯದ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದು ಸಾಧನೆಗೈದ ಕುಮಾರಿ ಶ್ರೇಯಾ ಕಲಾದಿಗಿಮಠ್ ಇವರಿಗೆ ಸತ್ಕರಿಸಲಾಯಿತು. ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರದ್ಧಾ ಜೋಶಿ ಸ್ವಾಗತ ಭಾಷಣ ಮಾಡಿದರು.